ಕಟ್ಟಿದಾಗ ಮುರಿಯುವುದಕ್ಕೆ ಮುನ್ನಾದೇ ಅಸಾಧ್ಯವಾಯಿತು ಪ್ರಭು, ಅಸಾಧ್ಯವಾಯಿತು. ಯಾಕೆ ನಿನ್ನ ಕರುಣೆಯ ಕವಚ ನನ್ನಿಂದ ದೂರ ಐತೆ ಪ್ರಭು? ರಾಮ ಇಲ್ಲ ರಾಮ, ಸೋತ ಎಂಬ ಕಾರಣಕ್ಕೆ ಎಂದಿಂತೂ ಬೇಸರ ಇಲ್ಲ ಪ್ರಭು. ಆದರೆ ಆಡಿದ ಮಾತಿನ ಪ್ರಕಾರವಾಗಿ ನಿನ್ನ ಸೇವೆ ಮಾಡುವ ಬಿಟ್ಟು ರಾಮದಾಸ ಅಂತ ಕರೆಸಿಕೊಂಡ ಹನುಮಂತ ಇನ್ನೂ ಶಿವನದಾಸನಾಗಿರಬೇಕಾದ್ರೆ ಸಾಯುವುದಕ್ಕೂ ಸಾಧ್ಯ ಇಲ್ಲ, ಬದುಕುವುದಕ್ಕೆ ಇಷ್ಟ ಇಲ್ಲ. ನನ್ನನ್ನು ಕೊನೆಗೂ ಬದುಕಿ ಸಾಗಿಸಿ ಬಿಟ್ಟಿಯ, ಬದುಕಿಸಿ ಸಾಯಿಸಿದೆಯ ಪ್ರಭು. ರಾಮ 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 ತಾಪವನ್ನು ಕಂಡು ರಾಮನು ಪವನು ತೋರಲು ಮುರಿಯುವನಾನು ನಿನ್ನ ಸದ್ಭಕ್ತ.
ನನ್ನಿಂದಲೇ ಈ ಕಾರ್ಯ ಆಗಬಾರದು ಅಂತ ಹಿಂದೆ ಮಾಡಿದ ಅವತಾರವನ್ನು ಮತ್ತೊಮ್ಮೆ ಮಾಡಿ ಬಲವಾಗಿ ನಿಂತಿಯಲ್ಲ, ಯಾಕೆ ನಾ ಬೇಡ ಅಂತ? ಹಾಗಲ್ಲ ಹನುಮ, ಹಿಂದಿನ ಕಾಲ ಈಗಲ್ಲ, ತ್ರೇತೆಯಲ್ಲಿರುವಂತಹ ರಾಮನಾಗಿರ್ತಕ್ಕಂತಹ ನಾನು ನಿನ್ನ ಸೇವಕನಾಗಿಸಿಕೊಂಡೆ. ಹೌದು, ಈಗ ದ್ವಾಪರ ಯುಗ, ಯುಗ ಸದಾಂಕಿತನಾಗಿರ್ತಕ್ಕಂತಹ ನಾನು ಪಾಂಡವರನ್ನ ನನ್ನನ್ನ ಧರ್ಮ ಸಂಸ್ಥಾಪನೆಗಾಗಿ ಅವರನ್ನ ಬಳಸಿಕೊಂಡೆ. ಅದರಲ್ಲಿರ್ತಕ್ಕಂತಹ ಮಧ್ಯ ಪಾಂಡವಿ ಅರ್ಜುನ ಇದ್ದ, ಅವನೇನಾದರೂ ಅಗ್ನಿಗೆ ಆಹುತಿ ಆದರೆ ನಮ್ಮವರನ್ನ ನಾನು ಕಳೆದುಕೊಂಡ ಹಾಗಾಗುತ್ತದೆ. ಆದ ಕಾರಣ ಅವನನ್ನ ರಕ್ಷಿಸಲು ಮುಂದಾದೆ. ಅವನ ಪಕ್ಷವನ್ನಂತೂ ನಿಂತೆ, ನನ್ನ ಪಕ್ಷ ಬಿಟ್ಟೆ. ಹಾಗಲ್ಲ ದೇವರೇ, ನನ್ನಲ್ಲಿ ದೇವರೇ ಹೀಗ್ ಮಾಡಿದ್ರೆ ಹಾಗೆ ಭಾವಿಸುವುದು ಬೇಡ. ನನ್ನಲ್ಲಿ ರಾಮನ ಅಂಶವೂ ಇದೆ, ಕೃಷ್ಣನ ಅಂಶವೂ ಇದೆ. ಈಗ ಕೃಷ್ಣ ಬತರದಿ ಬಂದು ಅವಕಾಶದಿಂದಾಗಿ ನನಗೆ ಮುಂದೆ ಕಾರ್ಯ ಉಂಟು. ಅದನ್ನು ಕಾರ್ಯ ಉಂಟು, ಏನು ಕಾರಣ ಮುಂದಕ್ಕೆ ಕಾರ್ಯ ಮುಂದಕ್ಕೆ ಕಾರ್ಯ ನಿಮ್ಮಿಂದ ಮುಂದಕ್ಕೆ ಕಾರ್ಯ ಹೇಳಿ ಪ್ರಭು. ಅಪ್ಪಳೆ ಅಲ್ಲಿ ಮುಂದೇನ ಹಿಂದೆ ಅಂತೇನಲ್ಲ, ಮುಂದೊಂದು ಒಂದು ದಿನ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಈತ ನಿನ್ನನ್ನು ನೆನೆಸಿಕೊಂಡ ಕ್ಷಣ ಅವನಿಗೆ ಒಂದು ಸಹಾಯವನ್ನು ಮಾಡಿ ಅಂತಹ ಒಂದು ಪ್ರಕರಣ ನಡೆಯಲಿ. ಇದು ಶರಸೇತು ಬಂಧನ ಆಗಿದೆ, ಸ್ನೇಹ ಸೇತು ಬಂಧ ಇದ್ದೀವಿ. ಸರಿ ಸರಿ, ಹಾಗೆ ನೀನು ಸಹಾಯವನ್ನು ಮಾಡಿದಂತಾದ್ರೆ ನೀನು ಕೊಟ್ಟ ಮಾತು ಉಳಿದ್ರೆ ಅವನಿಗೂ ಆಡಿದ ಮಾತನ್ನು ನಡೆಸಿಕೊಂಡಾಗ ನಾನು ನಿನ್ನ ಮಾತು ನಡೆಸುವುದೇ ಪ್ರಧಾನ. ಇಬ್ಬರಿಗೂ ಶುಭವಾಗಲಿ. ನಾವು ಭಕ್ತರು ಅಂತ ಅಮ್ಮ ಹೇಳ್ತಾನೆ, ಬೆಂದಂತ ಅಕ್ಕಿಗೆ ಅನ್ನ ಆಗುವುದಕ್ಕೆ ಭಕ್ತ ಎಂಬಂತ ಹೆಸರು ತಂದೆ. ಹೌದು, ನಾನು ಅಕ್ಕಿ ಅಕ್ಕಿಯೇ, ನಿನ್ನಷ್ಟು ಕೈಲಿಲ್ಲ, ಆದರೂ ನಮ್ಮ ದೇವರು ನನ್ನನ್ನು ಭಕ್ತ ಅಂತ ಹೇಳಿದ್ರೆ ಯಾಕೆ ಗೊತ್ತಿರ್ತಾರೆ? ನೀವು ಮಂದಲ ಮರಿಗಳು,
ನಾವು ಬೆಕ್ಕಿನ ಮರಿಗೆ ಅಷ್ಟೇ ವ್ಯತ್ಯಾಸ. ಇನ್ನೊಂದು ಕಾರಣ ಉಂಟು, ಅನ್ನ ಅಕ್ಕಿ ಬೇಯಬೇಕು ಅಂದ್ರೆ ಸಮಯ ಕೆಲವು ಸಮಯ ಬೇಕಾಗ್ತದೆ. ಮೊದಲೇ ಅಕ್ಕಿ ಬೆಂದ ನೋಡಬಾರ್ದು, ನಾವಲ್ಲ ಸಮಯ ತೆಗೆದುಕೊಂಡು ಬೆಂದವು. ನೀವು ಬೇಯಬೇಕು ಸಮಯ ತೆಗೆದುಕೊಳ್ಬೇಕು. ಅಕ್ಕಿ ಆದ್ರೆ ಬೇಯ್ತದೆ, ನೀ ಅಕ್ಕಿ ಅನುಮಾನ ಇಲ್ಲ. ನೀವು ಮಂಗನ ಮರಿಗೆ ಹಾಗೆ ಇಟ್ಕೊಂಡವರು, ನಾವು ಹಾಗಲ್ಲ ಬೆಕ್ಕಿನ ಮರಿಗೆ ಹಾಗೆ ನಮ್ಮನ್ನೇ ದೇವರು ಇಟ್ಕೊಂಡಿದ್ದಾನೆ. ನನ್ನೊಂದಿಗೆ ಬಂದು ಕೇತನದಲ್ಲಿ ಕುಳಿತುಕೊಳ್ಬೇಕು. ಅಣ್ಣನೂ ಮಾಡಬೇಕು, ನೀನು ನನಗೆ ಅಣ್ಣನ ಸಮಾನ.